ಚಮತ್ಕಾರವಾಯಿತು. ಮೈನಾ ದೇವಿ ನಿಜವಾಗಿಯೂ ಚಮತ್ಕಾರವಾಯಿತು. ನೋಡಿ, ಇವಳ ಸ್ಪರ್ಶದಿಂದ ನನ್ನಲ್ಲಿರುವ ದೋಷ ಪರಿಹಾರವಾಯಿತು. ನಾನು ಹೇಗೆ ಇವಳ ಭಾಗ್ಯವನ್ನು ಬರೆಯಲಿ? ಇವಳು ಸ್ವತಃ ಇಡೀ ಜಗತ್ತಿನ ಸೌಭಾಗ್ಯವಾಗಿದ್ದಾಳೆ. ಜೈ ಶಿವ ಶಂಭೋ. ಜೈ ಶಿವ ಶಂಭೋ. ಜೈ ಶಿವ ಶಂಭೋ. ಎಲ್ಲರ ಸಮಸ್ಯೆ ಪರಿಹಾರ ಮಾಡುವ ಶಕ್ತಿ ಯಾರಿಗಿರುತ್ತದೆಯೋ ಅವಳೇ ಶಕ್ತಿಯಾಗಿರುತ್ತಾಳೆ. ಅನುಮಾನವೇ ಇಲ್ಲ, ಇವಳೇ ಶಕ್ತಿ. ಆ ಬಾಲಕಿಯನ್ನು ಕೊಲ್ಲಲೇಬೇಕು. ಅವಳ ಸಾವು ನಿಶ್ಚಿತ. ಅವಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವ ದಯೆಯೂ ಇಲ್ಲ. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಿಮ್ಮ ಉಪಸ್ಥಿತಿ ಹಾಗೂ ಆಶೀರ್ವಾದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರುತ್ತೇನೆ. ನಿಮ್ಮೆಲ್ಲರಿಗೂ ಸ್ವಾಗತ. ಅಭಿನಂದನೆಗಳು ನಿಮಗೆ ಪರ್ವತರಾಜ. ನಮ್ಮ ಮಗಳ ಜನ್ಮೋತ್ಸವಕ್ಕೆ ಬಂದು ನೀವೆಲ್ಲರೂ ನಮ್ಮನ್ನು ಅನುಗ್ರಹಿತರಾಗಿ ಮಾಡಿದ್ದೀರಿ. ಯಾವಾಗ ಶಕ್ತಿ ಹುಟ್ಟುತ್ತಾಳೋ ಆಗ ದೇವತೆಗಳಿಗೆ ತಮ್ಮ ಸಂತೋಷವನ್ನು ಬಚ್ಚಿಡಲು ಸಾಧ್ಯವಿಲ್ಲ. ಶಕ್ತಿಯ ದರ್ಶನವನ್ನು ಪಡೆಯಲು ಅವರು ಬಂದೇ ಬರುತ್ತಾರೆ. ಮಾತು ಕೊಡಿ ಶಿವ, ಮತ್ತೆ ನನ್ನ ಮಿಲನಕ್ಕಾಗಿ ನೀವೆಲ್ಲರೂ ನಿಮ್ಮ ನಿಮ್ಮ ಕರ್ತವ್ಯ ನಿರ್ವಹಿಸುತ್ತೇರೆಂದು. ಹಾ, ನಾವು ಮಾತು ಕೊಡುತ್ತಿದ್ದೇವೆ ದೇವಿ ಆದಿಶಕ್ತಿ. ಏನು ಮಾಡಬೇಕೆಂಬುದು ತಿಳಿದಿದೆಯಲ್ಲವೇ ದೇವಿ? ನಮ್ಮೆಲ್ಲ ದೇವತೆಯರ ಪರವಾಗಿ ಈ ಉಡುಗೊರೆಯನ್ನು ಸ್ವೀಕರಿಸಿ ದೇವಿ. ಅಭಿನಂದನೆಗಳು. ಗಂಗಾ, ಪಾರ್ವತಿಯನ್ನು ಒಳಗೆ ತೊಟ್ಟಿಲಲ್ಲಿ ಮಲಗಿಸು. ಎಲ್ಲ ದೇವತೆಗಳಿಗೂ ಪ್ರಣಾಮಗಳು. ನನ್ನ ಸೌಭಾಗ್ಯವಿದು. ನೀವೆಲ್ಲ ನನ್ನ ಮನೆಗೆ ಬಂದಿದ್ದು. ನಿಮ್ಮ ಹತ್ತಿರ ಒಂದು ಮಾತು ಕೇಳಬೇಕಾಗಿತ್ತು. ನೀವು ಆಜ್ಞೆ ನೀಡಿದರೆ ಕೇಳುತ್ತೇನೆ. ಆಹಾ, ಅವಶ್ಯವಾಗಿ ಕೇಳಿ ಪರ್ವತರಾಜ. ನಮ್ಮ ಮಗಳಿನ ಮುಖದಲ್ಲಿನ ತೇಜಸ್ಸು, ಆ ತೇಜಸ್ಸನ್ನು ನೋಡಿದರೆ ಅವಳು ಸಾಧಾರಣ ಕನ್ಯೆಯಲ್ಲ ಎಂದು ಎನಿಸುತ್ತದೆ. ಆದರೆ ಅವಳು ಅಷ್ಟೊಂದು ವಿಶೇಷವೇ. ಇವಳ ಜನ್ಮೋತ್ಸವಕ್ಕೆ ನೀವೆಲ್ಲರೂ ದೇವತೆಯರು ಅಭಿನಂದನೆ ಹೇಳಲು ಬಂದಿದ್ದೀರಿ. ಇದಕ್ಕಿಂತ ಮೊದಲು ನನ್ನ ಉಳಿದ ಮಕ್ಕಳ ಜನ್ಮೋತ್ಸವಕ್ಕೆ ನೀವು ಬಂದಿರಲಿಲ್ಲ. ಯಾವುದು ಕಣ್ಣಿಗೆ ಕಾಣುತ್ತದೆಯೋ ಅದು ಮಾತ್ರವೇ ಸತ್ಯವಾಗಿರುವುದಿಲ್ಲ ಪರ್ವತರಾಜ. ನಿಮಗೆ ನೆನಪಿರಬಹುದು, ಕಳೆದ ಕೆಲವು ದಿನಗಳಿಂದ ನಿಮ್ಮ ಹಿಮಾಲಯದ ಈ ಗುಹೆಯಲ್ಲಿ ನಾವು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾದೇವ ವಾಸಿಸುತ್ತಿದ್ದರು. ಕೇವಲ ಆ ಸಂಬಂಧದ ಕಾರಣದಿಂದ ನಾವೆಲ್ಲರೂ ನಿಮಗೆ ಶುಭಾಶಯ ಹೇಳಲು ಬಂದಿದ್ದೇವೆ. ಮತ್ತೆ ಹಾ ಪ್ರಭು, ಹಿಮವಂತನ ಮಗಳು ಕೇವಲ ಸಾಧಾರಣ ಕನ್ಯೆಯಾಗಿರಲು ಸಾಧ್ಯವಿಲ್ಲ. ಅವಳು ಹುಟ್ಟಿದ ತಕ್ಷಣ ರಾತ್ರಿ ಹಗಲಾಗಿ ಬದಲಾಗುತ್ತದೆ ಎಂದರೆ ಆ ಕನ್ಯೆ ವಿಶೇಷ ಕನ್ಯೆಯಾಗಿರುತ್ತಾಳೆ ತಾನೆ. ನೀನು ಇಲ್ಲಿಯೇ ವಿಶ್ರಾಂತಿ ತೆಗೆದುಕೋ, ನಾನು ಆಟಿಕೆಗಳನ್ನು ತೆಗೆದುಕೊಂಡು ಬರುತ್ತೇನೆ. ತಾರಕಾಸುರನಿಗೆ ಜಯವಾಗಲಿ. ಬೇಗ ಹೇಳು,
ಏನು ಸಮಾಚಾರ ತಂದಿದ್ದೀಯ? ಶಕ್ತಿ ಎಲ್ಲಿದ್ದಾಳೆ ಎಂದು ತಿಳಿಯಿತೆ? ಹೌದು ಅಸುರ ರಾಜ. ಹೇಳು, ಎಲ್ಲಿದ್ದಾಳೆ ಶಕ್ತಿ? ಕಪ್ಪು ಕಲ್ಲಿನ ಹಿಂದೆ ಇರುವ ದೇವಸ್ಥಾನದಲ್ಲಿ. ಕೇವಲ ಹಾವುಗಳು ಇರುವ ಒಬ್ಬಳು ಅಲೌಕಿಕ ಸುಂದರ ಕನ್ಯೆ ಶಿವಲಿಂಗದ ಹತ್ತಿರ ಮಹಾದೇವನ ಪೂಜೆ ಮಾಡುತ್ತಿದ್ದಾಳೆ. ನನಗೆ ಸಂಶಯವಿದೆ ಅಸುರ ರಾಜ, ಅವಳೇ ಶಕ್ತಿ ಎಂದು. ಶಕ್ತಿಯೇ ಆಗಿದ್ದರೆ ಇಂದು ಅವಳ ಅಂತ್ಯವಾಗುತ್ತದೆ. ಎಷ್ಟು ವರ್ಷಗಳಿಂದ ನಾನು ಆದಿಶಕ್ತಿಯನ್ನು ಹುಡುಕುತ್ತಿದ್ದೇನೆ. ಈಗ ನಮಗೆ ಅವಳಿರುವ ಜಾಗ ಗೊತ್ತಾಗಿರುವಾಗ ನಾನು ಅವಳನ್ನು ನನ್ನ ಜಾಲದಲ್ಲಿ ಸಿಲುಕಿಸಿ ಅವಳ ಜನ್ಮಕ್ಕೆ ಮುಕ್ತಿ ನೀಡುತ್ತೇನೆ. ವರ್ಷಗಳಾಗಿರಬಹುದು, ಆದರೆ ಇಂದು ನೀನು ಒಂದು ಶುಭ ಸಮಾಚಾರವನ್ನು ತಂದಿದ್ದೀಯ. ತೆಗೆದುಕೋ ನಿನ್ನ ಬಹುಮಾನವನ್ನು. ನಾನು ಆ ಕನ್ಯೆಯ ಪ್ರಾಣ ತೆಗೆಯಲು ಹೋಗುತ್ತೇನೆ. ನಿಲ್ಲು ತಾರಕಾಸುರ. ಇಷ್ಟು ಬೇಗ ನೀನು ಯಾವುದೇ ತೀರ್ಮಾನಕ್ಕೂ ಬರಬೇಡ. ನೆನಪಿಟ್ಟುಕೋ, ಸರಿಯಾಗಿ ಯೋಚಿಸಿ ಮಾಡಿದ ಒಂದು ಆಕ್ರಮಣ 100 ಆಕ್ರಮಣಗಳಷ್ಟು ಬಲಿಷ್ಠವಾಗಿರುತ್ತದೆ. ಹಾಗಾಗಿ ನಿಲ್ಲು, ಯೋಚಿಸು, ಅರ್ಥ ಮಾಡಿಕೋ, ನಂತರ ಹೆಜ್ಜೆ ಇಡು. ಇಲ್ಲದಿದ್ದರೆ ಅಪಾಯವೇ ಆಗಬಹುದು. ಅಮ್ಮ ಸರಿಯಾಗಿ ಹೇಳುತ್ತಿದ್ದಾರೆ ತಾರಕಸುರ. ಅವಳು ಕೇವಲ ಒಬ್ಬ ಕನ್ಯೆ ಅಸುರ ಮಾತೆ, ಅಷ್ಟಕ್ಕೂ ಒಬ್ಬ ಕನ್ಯೆ. ನನಗೆ ಅಪಾಯ ಮಾಡಲು ಹೇಗೆ ಸಾಧ್ಯ? ಒಂದು ವೇಳೆ ಅವಳು ಶಕ್ತಿಯಾಗಿದ್ದರೆ ಸ್ವತಃ ನಾನೇ ಅವಳ ಪ್ರಾಣ ತೆಗೆಯುತ್ತೇನೆ. ಬ್ರಹ್ಮನ ವರದಾನದ ಪ್ರಕಾರ ಹೋಗು, ಹೋಗಿ ನನ್ನ ತಾಯಿ ವಜ್ರಾಂಗಿಗೆ ನನ್ನ ಸಂದೇಶವನ್ನು ತಲುಪಿಸು. ಅವಳ ಮಗ ಸದ್ಯದಲ್ಲೇ ಆ ಶಕ್ತಿಯ ಪ್ರಾಣವನ್ನು ತೆಗೆದು ಹಿಂದಿರುಗಿ ಬರುತ್ತಾನೆಂದು. ಆ ಶಿವ ಅವಳಿಂದ ಅವಳ ಗಂಡನನ್ನು ಕಿತ್ತುಕೊಂಡಿದ್ದ. ನಾನು ಅವನಿಂದ ಅವನ ಶಕ್ತಿಯನ್ನು ಕಿತ್ತುಕೊಳ್ಳುತ್ತೇನೆ.